ಇಲ್ಲಿ ಬಂದಿರುವಂತಹ ಮಾಧ್ಯಮ ಹಿರಿಯರಿಗೆ ಮತ್ತು ಎಲ್ಲ ಗೆಳೆಯರಿಗೆ ತುಂಬ ಥ್ಯಾಂಕ್ಸ್. ಲಾಸ್ಟ್ ನನ್ನ ಬಗ್ಗೆ ಹೇಳ್ತೀನಿ, ನಿರ್ದೇಶಕರ ಬಗ್ಗೆ ಹೇಳ್ತೀನಿ. ಫಸ್ಟು ಒಂದು ಒಳ್ಳೆ ಕತೆ ಮಾಡ್ಕೊಂಡಿದ್ರು, ಒಂದು ಒಳ್ಳೆ ಕತೆ ಮಾಡಿಕೊಂಡು ಅದಕ್ಕೆ ಒಂದು ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಆ್ಯಂಡ್ ಸಂಭಾಷಣೆಗಾರರಾಗಿ ನಮ್ಮ ರಘು ನಿಡ್ವಳಿಯವರು ಸರ್ ಬಂದು ಜೊತೆ ಕೂತು ಸಂಭಾಷಣೆ ಬರುತ್ತೆ, ಒಂದು ಒಳ್ಳೆ ಕತೆ ರಚನೆ ಆಗಿರುತ್ತೆ. ಅದಾದ್ಮೇಲೆ ಅದು ಯಶಸ್ವಿಯಾಗಿ ಸ್ಕ್ರೀನ್ ಮೇಲೆ ನಿಮ್ಮೆಲ್ಲರಿಗೂ ತುಂಬ ರಿಚ್ ಆಗಿ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಅದು ಕಾರಣಕರ್ತರು ನಮ್ಮ ನಿರ್ಮಾಪಕರು. ಆ ನಿರ್ಮಾಪಕರು ಶಶಿ ಸರ್ ನಮ್ಮ ನಿರ್ದೇಶಕರು ಏನೇನೆಲ್ಲ ಕೇಳಿದರು, ಯಾವಾಗೆಲ್ಲ ಕೇಳಿದರು, ಎಷ್ಟೆಲ್ಲ ಕೇಳಿದರು, ಪ್ರತಿಯೊಂದನ್ನು ಏನು ಯಾಕೆ ಹೆಂಗೆ ಇವೆಲ್ಲ ಹೆಂಗೆ ಅಂತ ಕೇಳಿದ್ದಾರೆ, ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಅವರು ಕಲಾವಿದರಾಗಿ ಬಂದವರು, ಅವ್ರಿಗೆ ಗೊತ್ತು ಪ್ರತಿಯೊಂದು ಕಷ್ಟ, ಟೆಕ್ನಿಷಿಯನ್ಸ್ ಕಷ್ಟ ಆಗೋತ್ತು, ಕಲಾವಿದನ ಕಷ್ಟ ಆಗೋತ್ತು, ಒಬ್ಬ ನಿರ್ದೇಶಕರ ಕಷ್ಟ ಆಗೋತ್ತು. ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ಏನೂ ಕೇಳ್ದೇನೆ ಸಿನಿಮಾನ ಒಬ್ಬ ನಿರ್ದೇಶಕರು ಹಿಂಗೆ ಬರಬೇಕು ಅಂತ ಅನ್ಕೊಂಡಿರ್ತಾರೋ ಅದಕ್ಕಿಂತ ಹತ್ತು ಪಟ್ಟು ಇನ್ನೂ ಚೆನ್ನಾಗಿ ಬರೋ ಹಾಗೆ ಮಾಡಿಕೊಟ್ಟಿರೋ ನಮ್ಮ ನಿರ್ಮಾಪಕರಿಗೆ ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ನಿಮ್ಮಂಥ ಪ್ಯಾಷನೇಟ್ ನಿರ್ಮಾಪಕರಿಗೆ ಆ್ಯಂಡ್ ಮತ್ತು ಇಷ್ಟೊಂದು ಕಲೆ ಬಗ್ಗೆ ಇಷ್ಟೊಂದು ಆಸಕ್ತಿ ಮತ್ತು ಗೌರವ ಕೊಡ್ತಿದ್ದೀರಾ, ಇಲ್ಲಿಂದಲೇ ಒಂದು ನಿಮಗೆ ಒಂದು ರಾಯಲ್ ಸಲ್ಯೂಟ್ ಸರ್. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಮೈಸೂರವರೇ ಒಂದು ನಂದೊಂದು ಚಿಕ್ಕ ಸ್ವಾರ್ಥ ಇರುತ್ತೆ, ಈ ಮೈಸೂರಿಂದ ದೊಡ್ಡ ಪ್ರೊಡ್ಯೂಸರ್ ಯಾರಪ್ಪ ಅಂತ ಅಂದರೆ ನೆಕ್ಸ್ಟ್ ಶಶಿ ಸರ್ ಹೆಸರು ಬರಬೇಕು ಅನ್ನೋದೊಂದು ನನಗೆ ಒಂದು ಆಸೆ ಇದೆ. ಅದಾದಮೇಲೆ ಇದರಲ್ಲಿ ಇಷ್ಟೋ ವರ್ಷಗಳ ಕಾಲ ಸತತವಾಗಿ ನಮ್ಮ ನಾಡಿನ ಜನತೆಗೆ ಮನೋರಂಜನೆ ನೀಡ್ತಾ ಬಂದಿರುವಂಥ ನಮ್ಮ ರಂಗಣ ರಘು ಸರ್, ಸಾಧು ಕೋಕಿಲ್ಲ ಸರ್, ನಿಜವಾಗ್ಲು ಮಹಾರಾಜರೇ ಇವರು ಕಲೆ ಅಂತ ಬಂದಾಗ ಇವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ನನ್ನಲ್ಲಿರೋ ಕಲಾವಿದನಿಗೆ ಒಂದು ತೃಪ್ತಿ ತಂದುಕೊಟ್ಟಿದೆ. ಬಿಕಾಸ್ ರಂಗಣ್ಣ ರಘು ಸರ್ ಕಾಮಿಕ್ ಡೈಲಾಗ್ ಆಗಲಿ, ಅವ್ರ ಪರ್ಫಾರ್ಮೆನ್ಸ್ ಆಗಲಿ, ಅವ್ರ ಪ್ರತಿ ಪಾತ್ರಕ್ಕೂ ಅವರು ಆ ಪ್ರಿಪ್ರೇಷನ್ಸ್ ಇರುತ್ತಲ್ಲ, ಇದು ನಾವು ಸಾಯೋವರೆಗೂ ಕಲಿತಾನೆ ಇರಬೇಕು ಇವರಿಂದ. ಯಾಕಂದರೆ ನಮಗೆ ಯಾವುದು ಆ್ಯಕ್ಟಿಂಗ್ ಸ್ಕೂಲ್ ಆಗಲಿ, ಇನ್ಸ್ಟಿಟ್ಯೂಷನ್ ಆಗಲಿ ಹೋಗಿರಲ್ಲ. ಸೊ ಇವ್ರ ಮೇಲೆ ಇವರೆಲ್ಲ ಟಿ ವಿಲ್ಲೋ ಇಲ್ಲ ಸಿನಿಮಾ ಪರದೆ ಮೇಲೆ ನೋಡಿ 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 ಏನೇನೋ ಕಲಿತಿರ್ತೀವಿ. ನಮ್ಮೆಲ್ಲ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಕೊಂಡು ಆ್ಯಕ್ಟ್ ಮಾಡಬೇಕಾದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಅವ್ರು ನಮಗೆ ಹೆಲ್ಪ್ ಮಾಡ್ತಿರ್ತಾರೆ, ಓಕೆ ಸರ್ ಆ ಥರ ಪರ್ಫಾರ್ಮ್ ಮಾಡಿದ್ರಲ್ವ, ನಾವು ಈ ಥರ ಏನಾದರೂ ಮಾಡ್ಬೋದು, ಓಕೆ ಅದನ್ನು ಇನ್ಸ್ಪೈರ್ ಆಗಿ. ಸೊ ಇದೆಲ್ಲ ನಿಮ್ಮಿಂದ ತುಂಬ ಕಲ್ತಿದ್ದೀನಿ ರಂಗಣ್ಣರಿಗೂ ಸರ್, ತುಂಬ ಥ್ಯಾಂಕ್ಸ್ ಸರ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿ. ಆ್ಯಂಡ್ ನನ್ನ ಮೊದಲನೇ ಸಿನಿಮಾ ಇರುವುದಲ್ಲವ ಬಿಟ್ಟು ಈ ಸಿನಿಮಾದ ಎಡಿಟ್ರೆ ಕೆ ಎಂ ಪ್ರಕಾಶ್ ಸರ್ ಇದಕ್ಕೂ ಎಡಿಟ್ ಮಾಡಿದ್ದಾರೆ. ಆ್ಯಂಡ್ ಹರ್ಷವರ್ಧನ್ ಅವರು ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಾಲ್ಕು ಸಾಂಗ್ ಇದೆ ಮತ್ತು ಒಂದು ಬಿಟ್ ಇದೆ. ನನ್ನ ಪ್ರಕಾರ ಹರ್ಷವರ್ಧನ್ ಸರ್ ಈ ಮೂವಿ ಆದಮೇಲೆ ಒಂದು ಬ್ರ್ಯಾಂಡ್ ಆಗೋ ಎಲ್ಲ ಸಾಧ್ಯತೆ ಇದೆ ಸರ್. ಆ್ಯಂಡ್ ಮತ್ತು ಕಲಾವಿದರಲ್ಲಿ ಜಿ ಜಿ ಸರ್ ಒಟ್ಟಿಗೆ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ನಮ್ಮ ಶೂಟಿಂಗ್ ಟೈಮಲ್ಲಿ. ಆಮೇಲೆ ದೀಪಕ್ ರೈ ಸರ್ ಇದ್ದಾರೆ, ಪ್ರಕಾಶ್ ತುಮಿನಾಡು, ತುಂಬ ಹಂಬಲ್ ಎಲ್ರಿಗೂ ಹೇಳ್ತಿದ್ದೀನಿ ಇವರೆಲ್ಲ ಇಷ್ಟು ಹೆಸರು ಮಾಡಿದರು. ಇವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಎಲ್ಲೂ ಏನು ಅಂದರೆ ಟೆನ್ಷನ್ ಆಗೋದಾಗಲಿ ಭಯ ಆಗೋದಾಗಲಿ ಏನೂ ಆಗಲ್ಲ, ತುಂಬಾ ಕಂಫರ್ಟ್ ಝೋನ್ ಕೊಡ್ತಾರೆ. ಆ್ಯಂಡ್ ಪ್ರತಿಯೊಬ್ಬರು ನನ್ನ ಫ್ರೆಂಡ್ಸ್ ಸಾಕಷ್ಟು ಜನ ಬಂದಿಲ್ಲ ಇವತ್ತು, ವಿಶ್ವಾಸ್ ಮತ್ತು ನಿಖಿಲ್, ಅಭಿ, ಗಗನ್ ಇವರೆಲ್ಲ ನಿಜವಾಗ್ಲೂ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ ಆಫ್ ಸ್ಕ್ರೀನ್ ಕೂಡ. ಆ್ಯಂಡ್ ಪ್ರಾಣತಿಯವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಆ್ಯಂಡ್ ಮಹೇಶ್ ರೀ ಅವರು ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸಿದ್ರು, ಚೆನ್ನಾಗಿ ಮಾಡಿದ್ದೀರ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಕೊನೆಯದಾಗಿ ಹೇಳ್ತೀನಿ, ಇದರಲ್ಲಿ ನನ್ನ ಹೆಸರು ಅರ್ಜುನ್ ಅಂತ. ನನ್ನಂಥ ಕ್ವಾಡ್ಲಿ ಹುಡುಗ ಇನ್ನು ಯಾರೂ ಇರಲ್ಲ ಅಂತ ಒಬ್ಬ ಹುಡುಗ ಇದರಲ್ಲಿ. ಹೆಂಗೆ ಅಂದರೆ ಕ್ಲಾಸಲ್ಲಿ ಫ್ರೆಂಡ್ಸ್ಗೂ ಗೋಳಿಕೋತೀನಿ, ಲೆಕ್ಚರರ್ಸ್ಗೂ ಗೋಳಿಕೋತೀನಿ, ಮತ್ತು ಪ್ರಿನ್ಸಿಪಲ್ಗೂ ಗೋಳಿಕೋತೀನಿ, ಆ್ಯಂಡ್ ಇಷ್ಟಪಡೋ ಹುಡುಗಿನೂ ಗೋಳಿಕೋತೀನಿ ಸ್ವಲ್ಪ ನಂತರ ಅಂತರೂ ಹೇಳಿದ್ರೆ ತಪ್ಪೇನಾಗಲ್ಲ. ಆ್ಯಂಡ್ ಕೊನೆಯದಾಗಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಹೆಸರು ಜಸ್ಟ್ ಪಾಸ್ ಅಂತ. ಇದು ಫಸ್ಟ್ ಕ್ಲಾಸ್ ಆಗಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಬೇಕು ಅನ್ನೋದು ನನ್ನ ಆಸೆ. ಆ್ಯಂಡ್ ಎಸ್ಪೆಷಲಿ ನಮ್ಮ ನಿರ್ಮಾಪಕರಿಗೆ ಡಿಸ್ಟಿಂಕ್ಷನಲ್ಲಿ ಇದು ಅವರು ಪಾಸ್ ಆಗಲಿ ಅನ್ನೋದು ನನ್ನ ಒಂದು ಪರ್ಸನಲ್ ಆಸೆ, ಅದನ್ನು ಈಡೇರಿಸಿ ಅಂತ ನಿಮ್ಮೆಲ್ಲ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ. ಥ್ಯಾಂಕ್ ಯು.